ಚೇಂಜ್ ಆಗ್ಬೇಕಾದ್ರೆ ಇವತ್ತು ನಾವು ಬುಡದಿಂದ ಚೇಂಜ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಆ ಪದ್ಧತಿ ನಾವು ಬೆಳೆಸಬೇಕಾಗುತ್ತೆ. ಕಾರಣಕ್ಕೋಸ್ಕರವಾಗಿ ಇವತ್ತು ವಾತಾವರಣ ನೋಡಿ ಮೈಕ್ ನಾ ತಗೊಂಡೆ ಪ್ರೋಗ್ರಾಮ್ ನಡೆಸ್ಕೊಂಡ್ ಅಂತ. ಸೊ ಅದರಿಂದ ಯಾವ್ದೇ ಕಾರಣಕ್ಕೂ ಇನ್ನೊಬ್ರು ನೋವು ಕೊಡತಕ್ಕಂತ ಕಾರ್ಯಕ್ರಮ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಎಲ್ಲರೂ ಒಂದು ಸಮಾನ ಹೇಳ್ಕೊಳ್ಳೋಕೆ ಈ ಒಂದು ಮೈಕ್ ತಗೊಂಡಿದ್ದೀನಿ. ಇವತ್ತು ಈ ಕಾರ್ಯಕ್ರಮ ಬೇರೆಯವರ ಪಾಪ ನಡೆಸ್ತಾ ಇದ್ರು. ಸೊ ನಾನು ಒಂದೇ ಮಾತು ಹೇಳೋ ಸ್ನೇಹಿತರೆ, ಲಾಸ್ಟ್ ಟೈಮ್ ನಾನು ಕೇವಲ ಅಂತರದಿಂದ ನಾನು ಸೋತೆ ಅಂದ್ಬಿಟ್ಟು ಯಾವತ್ತು ನನ್ನ ಮನೇಲಿ ಕೂತಿರ್ಲಿಲ್ಲ, ಇನ್ನೊಬ್ಬರ ಮೇಲೆ ಬಟ್ ತೋರಿಸ್ತಿಲ್ಲ. ಸುಮಾರು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ರು, ನಮ್ಮ ಮುಸ್ಲಿಮ್ಸ್ ಅವ್ರು ಹೇಗೆ ಕೊಟ್ರು, ಮುಸ್ಲಿಮ್ಸ್ ಅವ್ರು ಹೇಗೆ ಕೊಟ್ರು ಅಂತ ಸುಮಾರು ಜನ ಕೈ ಕೊಟ್ಟವ್ರೆ, ಅದು ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಜಾತಿ ಮೇಲೆ ತೋರಿಸೋದು, ಇನ್ನೊಂದು ಜಾತಿ ಮೇಲೆ ಹೊರಿಸೋದು ನಮ್ಮ ನೈತಿಕ ಹಕ್ಕಲ್ಲ. ಅದು ಇವತ್ತು ನಮ್ಮ ಹಣೆ ಬಣ್ಣ ಕೆಡ್ಸಕ್ಕೆ ಯಾರಾದ್ರೂ ಸಾಧ್ಯ ಇಲ್ಲ. ಭಗವಂತ ಪದ್ಧತಿ ಹಣೆ ಬಣ್ಣ ಯಾರಿದ್ರು ಬಸಕ್ಕೆ ಕಡ್ಸಕ್ಕೆ ಯಾರಿದ್ರು ಸಾಧ್ಯ ಇಲ್ಲ. ಅದು ಬಹುಶಃ ನನ್ನ ಲಕ್ ಎಲ್ಲೋ ಸ್ವಲ್ಪ ಮಿಸ್ ಆಗಿರ್ಬೋದು, ನನ್ನ ಲಕ್ ಪಡೆದಿರ್ಬೇಕು. ಸೊ ಅದರಿಂದ ಎಲ್ಲಿ ನಾವು ಸೋತಿದೀವಿ, ಎಲ್ಲಿ ಕಳ್ಕೊಂಡಿದೀವಿ ಮತ್ತೆ ಪಡೆಯೋದು ನಮ್ಮ ಧರ್ಮ ಆಗ್ತದೆ. ಅದರಿಂದ ನಾನು ಅವತ್ತಿಂದ ಇಲ್ಲಿ ತನಕ ನನ್ನ ಸರ್ವಿಸ್ ನಾನು ಬಿಟ್ಟಿಲ್ಲ. ನನ್ನ ಪ್ರತಿ ಮುಸ್ಲಿಂ ಬಾಂಧವರು ಒಂದು ವಿಶ್ವಾಸವನ್ನ, ಎಲ್ಲಾ ಜಾತಿ ವಿಶ್ವಾಸವನ್ನ, ಎಲ್ಲಾ ಜಾತಿ ವಿಶ್ವಾಸವನ್ನ ಇವತ್ತು ಕುಮಾರಣ್ಣ ಏನ್ ಮಾಡ್ತಾ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾರ ಹಣೆ ಬರ್ನ ಯಾರ ಕೈಯಲ್ಲೂ ಬರೆಯಕ್ಕಾಗದ, ಭಗವಂತನ ಮಾತ್ರ ಬರೀತಾನೆ, ಭಗವಂತನ ಮಾತ್ರ ಬರೀತಾನೆ. ಸೊ ಅದರಿಂದ ನಮ್ಮ ಉದ್ದೇಶ 18 ತಾರೀಕು ಈ ಕಾರ್ಯಕ್ರಮ ಸಕ್ಸಸ್ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರು ಜೇಡೆ ಜತೆ ಇದೀವಿ ಅನ್ನೋ ಒಂದು ಸಾರವನ್ನ, ಒಂದು ಸಂದೇಶವನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನನಗೆ ಈಗಲೂ ಭಯ ಆಗ್ತಾ ಇದೆ. ಯಾಕೆಂತಂದ್ರೆ ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಬೇಕು. ಬರೀ ಬಿಡುವಾಗಲಲ್ಲ, ಬರೀ ನಾನು ಒಬ್ಬ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ಮಾನ್ಯ ದೇವೇಗೌಡರು ಆಯ್ಕೆ ಮಾಡಿದ್ದಾರೆ. ಕೇವಲ 18 ಜನ ಒಂದು ಕೋರ್ ಕಮಿಟಿ ಸದಸ್ಯರು ಇದ್ದಾರೆ. ಅದು ಕಡಿಮೆ ವಯಸ್ಸಿನ ನಮ್ಮ ರಾಮೇಗೌಡರು ನಿಮ್ಗೆ ವಯಸ್ಸು ಅಂತ ಕೇಳ್ತಾ ಇದ್ರು. ಕೇವಲ 39 ವರ್ಷಕ್ಕೆ ಒಬ್ಬ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಒಂದು ರಾಜ್ಯದ ಒಂದು ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ ಇವತ್ತು ಗದಗ ಡಿಸ್ಟಿಕ್ ಇರ್ಬೋದು, ಇನ್ನು ಹುಬ್ಳಿ ಡಿಸ್ಟಿಕ್ ಇರ್ಬೋದು, ಮತ್ತು ಕೋಲಾರ ಡಿಸ್ಟಿಕ್ಗೆ ಇವತ್ತೇನು ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನ ದುರುಪಯೋಗ ನಾವು ಪಡಿಸ್ಕೋಬಾರದು. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಆ ಒಂದು ಏನ್ ನಮ್ಮ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.